ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ಲಲಿತಾ ನಾಮ ವ್ಯಾಖ್ಯಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಹೇಳಿದ್ದು 280 ಹೆಸರುಗಳ ಅರ್ಥವನ್ನು ಹೇಳಿದ್ದೆ. ಇದರಲ್ಲಿ ಬಿಂದುಮಂಡಲ ವಾಸಿನಿ, ಬಿಂದುಮಂಡಲ ವಾಸಿನಿ ಅಂದರೆ ಶ್ರೀಚಕ್ರದ ಬಿಂದುವಿನಲ್ಲಿ ದೇವಿ ಇರ್ತಕ್ಕಂಥವಳು ಅಂಥೇಳಿ. ಅದರ ನೆಕ್ಸ್ಟ್ ಬಂದುಬಿಟ್ಟು ರಹೋ ಯಾಗ ಕ್ರಮ ಆರಾಧ್ಯ ತರ್ಪಣ ತರ್ಪಿತ ಸದ್ಯ ಪ್ರಸಾದಿನಿ ವಿಶ್ವಸಾಕ್ಷಿಣಿ ಸಾಕ್ಷಿವರ್ಜಿತ ಷಡಂಗ ದೇವತಾಯುಕ್ತ ಷಡ್ಗುಣ್ಯ ಪರಿಪೂರಿತ ನಿತ್ಯಕ್ಲೀನ ನಿರುಪಮ ನಿರ್ವಾಣ ಸುಖದಾಯಿನಿ, ಇಲ್ಲಿವರೆಗೂ 10 ಹೆಸರುಗಳಾಯಿತು. ಈಗ ರಹೋಯಾಗ ಕ್ರಮಾರಾಧ್ಯ ಅಂದರೆ ಅಂತರ್ಯಾಗ ಕ್ರಮದಿಂದ ಪೂಜಿಸಲ್ಪಡತಕ್ಕಂಥವಳು ಅಂಥೇಳಿ. ಯಾರು ಮನಸಾರೆ ಪೂಜಿಸ್ತಾರೆ ಅಂದರೆ ಅಂತರ್ಮುಖಿಯಾಗಿ ಅಂಥವರಿಂದ ಪೂಜಿಸಲ್ಪಡ್ತಕ್ಕಂಥವಳು ಅಂತ ಹೇಳಲಾಗಿದೆ. ಹಾಗೂ ರಹಸ್ತರ್ಪಣ ತರ್ಪಿತ ಅಂದರೆ ಅಂತರ್ಯಾಗದ ತರ್ಪಣದಿಂದ ತೃಪ್ತಿ ಪಡುವತಕ್ಕಂಥವಳು. ನಾವು ಬಾಹ್ಯದಲ್ಲಿ ಏನೇ ಮಾಡಿದರೂ ಕೂಡ ಅಂತರ್ಮುಖವಾಗಿ ಮಾಡಿದಾಗ ಇನ್ನಷ್ಟು ಫಲ ಸಿದ್ಧಿ ಆಗ್ತದೆ ಅಂತ ಹೇಳಿನೇ ಹೇಳ್ಬೋದು. ಹಾಗೆ ಸದ್ಯ ಪ್ರಸಾದಿನಿ ಅಂದರೆ ಶೀಘ್ರವಾಗಿ ಇವಳು ಅನುಗ್ರಹವನ್ನು ಕೊಡ್ತಕ್ಕಂಥವಳು. ನಾವು ಎಷ್ಟು ಮನಸ್ಸೋ ಇಚ್ಛೆ ನಾವು ಇವಳು ಪೂಜೆಯನ್ನು ಮಾಡಿ ಬೇಡ್ಕೋತೇವೆ ಅಷ್ಟೇ ಶೀಘ್ರ ಫಲಪ್ರದವನ್ನು ಇವಳು ನೀಡ್ತಕ್ಕಂಥವಳು ಅಂಥೇಳಿ. ವಿಶ್ವ ಸಾಕ್ಷಿಣಿ ಅಂದರೆ ಪ್ರಪಂಚಕ್ಕೆ ಇವಳು ಸಾಕ್ಷಿ ಅಂತ ಹೇಳಿ ಹೇಳಲಾಗಿದೆ. ಸಾಕ್ಷಿವರ್ಜಿತ ಅಂದರೆ ಸ್ವತಃ ಸಾಕ್ಷಿ ಇಲ್ಲದವಳು ಅಂಥೇಳಿ. ಅಂದರೆ ಇವಳೇ ಒಂದು ಜಗತ್ತಿಗೆ ಇರ್ತಕ್ಕಂಥವಳು ಅಂಥದ್ದು, ಇವಳು ಇದ್ದಾಳೆ ಅನ್ನುವಂಥದ್ದಕ್ಕೆ ಯಾವ ಸಾಕ್ಷಿನೂ ಅಂದರೆ ತನಗೆ ತಾನೇ ಸಾಕ್ಷಿ ಇಲ್ಲದಂಥವಳು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೂ ಷಡಂಗ ದೇವತಾಯುಕ್ತ ಅಂದರೆ ಷಡಂಗ ಅಂತ ಹೇಳಿ ಇಲ್ಲಿ ಹೆಸರುಗಳನ್ನು ಕೊಡಲಾಗಿದೆ. ಅದು ಯಾವ್ಯಾವ್ದು ಬರ್ತದೆ ಅಂತ ಹೇಳಿ ಅಂತಂದರೆ ಹೃದಯ ದೇವಿ ಅಂಥೇಳಿ ಇಲ್ಲಿ ಮೊದಲಾದ ಷಡಂಗ ದೇವರುಗಳಿಂದ ಕೂಡಿದಂಥವಳು. ಅದರಲ್ಲಿ ಯಾವುದು ಅಂದರೆ ಹೃದಯ ಒಂದು ಶಿರಸ್ ಅಂಥೇಳಿ ಬರ್ತದೆ. ಹಾಗೆ ಶಿಖ ಕವಚ ನೇತ್ರತ್ರಯ ಅಂದರೆ ಎರಡು ಕಣ್ಣುಗಳು ಹಾಗೂ ಅಸ್ತ್ರ ಇವೆಲ್ಲವೂ ಷಡಂಗ ದೇವರುಗಳು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಈ ದೇವಿ ಹೃದಯ ದೇವಿ ಅಂತ ಹೇಳಿ ಇಲ್ಲಿ ಪರ್ಟಿಕ್ಯುಲರಾಗಿ ಹೆಸರು ತಗೊಂಡಿರೋದ್ರಿಂದ ಅಂಥ ಅಷ್ಟು ಷಡಂಗ ದೇವರುಗಳಿಂದ ಇವಳು ಕೂಡಿದಂಥವಳು ಅಂಥೇಳಿ ಇಲ್ಲಿ ವರ್ಣಿಸಲಾಗಿದೆ. ಹಾಗೂ ಷಡ್ಗುಣ್ಯ ಪರಿಪೂರಿತ ಅಂದರೆ ಷಡ್ಗುಣಗಳಿಂದ ಪರಿಪೂರ್ಣಳು ಅಂಥೇಳಿ. ಷಡ್ಗುಣಗಳಂದರೆ 6 ಗುಣಗಳು. ಅವು ಯಾವ್ಯಾವ ಗುಣಗಳು ಅಂತ ಹೇಳಿದರೆ ಐಶ್ವರ್ಯ ಧರ್ಮ ಯಶಸ್ಸು ಮತ್ತು ವೈರಾಗ್ಯ. ಶ್ರೀ ಅಂದರೆ ಸಂಪತ್ತು, ಶ್ರೀ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಶ್ರೀ ಮತ್ತು ಜ್ಞಾನ ಇವು ಅಷ್ಟು ಗುಣಗಳಿಂದ ಈ ದೇವಿ ಪರಿಪೂರ್ಣಳು ಅಂಥೇಳಿ ಇಲ್ಲಿ ವರ್ಣಿಸಲಾಗಿದೆ. ಹಾಗೂ ನಿತ್ಯಕ್ಲೀನ ಅಂದರೆ ಯಾವಾಗಲೂ ಇವಳು ದಯಾಪರಳು ಅಂಥೇಳಿ, ದಯಾರ್ದ್ರಳು ಅಂದರೆ ಯಾವಾಗಲೂ ಇವಳು ದಯೆಯನ್ನು ಉಂಟು ಮಾಡ್ತಕ್ಕಂಥವಳು ಅಂಥೇಳಿ. ನಿರುಪಮ ಉಪಮಾನರಹಿತಳು, ಇವಳಿಗೆ ಯಾವುದೇ ಉಪಮಾನ ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ. ಹಾಗೂ ನಿರ್ವಾಣ ಸುಖದಾಯಿನಿ ಮೋಕ್ಷ ಸುಖವನ್ನು ಕೊಡ್ತಕ್ಕಂಥವಳು. ಯಾರು ಈ ದೇವಿಯನ್ನು ಮನಸ್ಸ ಭಜಿಸಿ ಪೂಜಿಸ್ತಾರೋ, ಇವಳಲ್ಲಿ ಲೀನರಾಗಿ ಒಂದು ನಾಮವನ್ನು ಮಾಡ್ತಾರೋ ಅಂಥವ್ರಿಗೆ ಇವಳು ಮೋಕ್ಷವನ್ನು ಕೊಡ್ತಕ್ಕಂಥವಳು, ಕೊನೆಯಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥವಳು ಅಂತ ಹೇಳಿ ಹೇಳಲಾಗಿದೆ. ಇಲ್ಲಿವರೆಗೂ ಬಂದು 290 ಹೆಸರುಗಳಾಯಿತು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ 10 ಹೆಸರುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.